ष्णोर्नुकं वीर्याणि प्रवोचं यः पार्थिवानि विममे विममेरजागुंसि यो अस्कभा यदुत्तरगुंसधस्थं विचक्रमाणस्त्रेधोरुगायः अभिमानदेवतया महाविष्णुवन मनसा स्मरित एल् वीक्षकनू कूड ಆತ್ಮೀಯವಾಗಿ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ ಎಲ್ಲರಿಗೂ ಕೂಡ ನಮಸ್ಕಾರವನ್ನು ಸೂಚಿಸ್ತಾ ಇರುವಂತಹ ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರೀ ಶ್ರೀರಾಮ್ ಭಟ್ ಗುರುಜಿಯವರು ಎಲ್ಲರಿಗೂ ಕೂಡ ನಮಸ್ಕಾರವನ್ನು ಹೇಳ್ತಾ ವೀಕ್ಷಕರೇ ನಾವು ಕಾರ್ಯಕ್ರಮದ ಆರಂಭದಲ್ಲಿ ನಿತ್ಯ ಪಂಚಾಂಗ ಗ್ರಹ ಸ್ಥಿತಿಗಳು ಅದೇ ರೀತಿಯಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳು ದಿನವಿಶೇಷತೆ ಮಂತ್ರ ಪರಿಹಾರ ಧಾರ್ಮಿಕ ವಿಚಾರಧಾರೆಯಲ್ಲಿ ಪ್ರತಿನಿತ್ಯವೂ ಕೂಡ ಒಂದು ಒಂದೊಂದು ಜ್ಯೋತಿಷ್ಯ ವೇದ ಶಾಸ್ತ್ರ ಪುರಾಣಗಳ ಒಂದು ವಿಚಾರವನ್ನಿಟ್ಟು ಹೊಸ ಹೊಸ ವಿಚಾರಧಾರೆಗಳನ್ನು ತಿಳಿಸ್ತಾ ಇರುವಂಥದ್ದು ಇದನ್ನೆಲ್ಲವನ್ನೂ ಕೂಡ ಸೇರಿ ಧಾರ್ಮಿಕ ದಿನ ಭವಿಷ್ಯ ಹೇಳ್ತಕ್ಕಂಥ ಒಂದು ಹೆಸರನ್ನು ಇಟ್ಟಿದ್ದೇವೆ ಹಾಗಿದ್ದರೆ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಿತ್ಯ ಪಂಚಾಂಗ ಮತ್ತು ಗೃಹಸ್ಥಿತಿಗಳು ಯಾವ ರೀತಿಯಲ್ಲಿ ಇದೆ ನೋಡ್ಕೊಂಬರೋಣ ಬನ್ನಿ ನೋಡಿ ಶುಭಕೃತ್ ನಾಮ ಸಂವತ್ಸರದ ದಕ್ಷಿಣಾಯಣ ವರುಷರತು ಋತು ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಇವತ್ತಿನ ದಿವಸ ಚತುರ್ಥಿ ತಿಥಿಯುಕ್ತವಾಗಿದ್ದರೆ ಅಶ್ವಿನಿ ನಕ್ಷತ್ರಯುಕ್ತವಾಗಿರುವಂಥದ್ದು ಹಾಗಿದ್ದರೆ ಇವತ್ತಿನ ಗ್ರಹಸ್ಥಿತಿಗಳು ಯಾವ ರೀತಿ ಬನ್ನಿ ನೋಡಿ ಮೇಷರಾಶಿಯಲ್ಲಿಯೇ ರಾಹುಗ್ರಹದ ಒಂದು ಸಂಚಾರವಿದೆ ಅದೇ ಪ್ರಕಾರವಾಗಿ ಇವತ್ತಿನ ದಿವಸ ಚಂದ್ರಗ್ರಹವೂ ಕೂಡ ಮೇಷರಾಶಿಯಲ್ಲಿಯೇ ಸ್ಥಿತನಾಗಿರುವಂಥದ್ದು ಅದೇ ಪ್ರಕಾರವಾಗಿ ವೃಷಭದಲ್ಲ ಕುಜಗ್ರಹದ ಒಂದು ಸಂಚಾರವು ಸ್ಥಿತಗೊಂಡಿರುವಂಥದ್ದು ಇನ್ನು ಮಿಥುನ ಮತ್ತು ಕರ್ಕಾಟಕಾದಿ ರಾಶಿಗಳು ಶೂನ್ಯ ರಾಶಿಗಳಾಗಿದೆ ಇನ್ನು ಸಿಂಹದಲ್ಲಿ ರವಿಶುಕ್ರರ ಒಂದು ಸಂಯೋಗವಾಗಿದ್ದು ಇವತ್ತಿನ ಗೋಚಾರದ ಒಂದು ಸಮಯದಲ್ಲಿ ಕನ್ಯಾ ಲಗ್ನ ಉದಯವಾಗಿದೆ ಅದೇ ಪ್ರಕಾರವಾಗಿ ಕನ್ಯಾರಾಶಿಯಲ್ಲಿಯೇ ಸ್ವಕ್ಷೇತ್ರ ಸ್ಥಿತನಾಗಿರ್ತಕ್ಕಂಥ ಬುಧನಿದ್ದಾನೆ ಇನ್ನು ತುಲಾದಲ್ಲಿ ಕೇತುಗ್ರಹದ ಒಂದು ಸಂಚಾರದ ಒಟ್ಟಿಗೆ ಗೋಚಾರದ ಒಂದು ಸಮಯದಲ್ಲಿ ಮಾಂದಿ ಉದಯವಾಗಿರ್ತಕ್ಕಂಥದ್ದು ಇನ್ನು ವೃಶ್ಚಿಕ ಮತ್ತು ರಾಶಿಗಳು ಶೂನ್ಯ ರಾಶಿಗಳಾಗಿದ್ದರೆ ಮಕರದಲ್ಲಿ ಶನಿ ಪರಮಾತ್ಮನ ಒಂದು ಸಂಚಾರ ವಕ್ರ ಶನಿಯ ಒಂದು ಸಂಚಾರವಿದೆ ಇನ್ನು ಕುಂಭರಾಶಿಯು ಶೂನ್ಯ ರಾಶಿಯಾಗಿದ್ದರೆ ಮೀನರಾಶಿಯಲ್ಲಿ ಗುರುಗ್ರಹದ ಒಂದು ಸಂಚಾರವಿದೆ ಇದು ಇವತ್ತಿನ ಈಗಿನ ಗ್ರಹಸ್ಥಿತಿ ಮತ್ತು ಪಂಚಾಂಗವಾಗಿದ್ದರೆ ಇನ್ನು ರಾಹುಕಾಲ ಗುಳಿಕ ಕಾಲ ಮತ್ತು ಯಮಗಂಡ ಕಾಲದ ಚಿಂತನೆ ನಡೆಸೋಣಂತೆ ರಾಹುಕಾಲ ಇವತ್ತು ಸರಿಯಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಾರಂಭಗೊಂಡು ಒಂದು ಗಂಟೆ ನಲವತ್ತಾರು ನಿಮಿಷಗಳ ಪರ್ಯಂತರವಾಗಿರುತ್ತೆ ಇನ್ನು ಗುಳಿಕ ಕಾಲವು ಬೆಳಿಗ್ಗೆ ಬೆಳಿಗ್ಗೆ ಹತ್ತು ಗಂಟೆ ನಲವತ್ತ್ ಮೂರು ನಿಮಿಷಕ್ಕೆ ಪ್ರಾರಂಭಗೊಂಡು ಹನ್ನೆರಡು ಗಂಟೆ ಹದಿನೈದು ನಿಮಿಷಗಳ ಪರ್ಯಂತರವಾಗಿರುವಂಥದ್ದು ಇನ್ನು ಯಮಗಂಡ ಕಾಲ ಹೇಳ್ತಕ್ಕಂಥದ್ದು ಬೆಳಗ್ಗೆ ಏಳು ಗಂಟೆ ನಲವತ್ತು ನಿಮಿಷಕ್ಕೆ ಪ್ರಾರಂಭಗೊಂಡು ಒಂಬತ್ತು ಗಂಟೆ ಹನ್ನೆರಡು ನಿಮಿಷಗಳ ಪರ್ಯಂತವಾಗಿರ್ತಕ್ಕಂಥದರಿಂದ ಈ ರಾಹುಕಾಲ ಗುಳಿಕ ಕಾಲ ಮತ್ತು ಯಮಗಂಡ ಕಾಲವನ್ನು ಮೀರಿ ಶುಭವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ ಶುಭವಾಗಲಿ ಅಂತ ಹೇಳ್ತಾ ವೀಕ್ಷಕರೇ ನೋಡಿ ಇವತ್ತಿನ ದಿವಸ ದಿನವಿಶೇಷತೆ ಏನಾದರೂ ಇದೆಯೋ ಅಂತಂದರೆ ಖಂಡಿತವಾಗಿಯೂ ಚತುರ್ಥಿಯ ಪರ್ವಕಾಲವೇ ಬಿಟ್ಟರೆ ಯಾವುದೇ ರೀತಿಯಾಗಿರತಕ್ಕಂಥ ಶುಭ ಅಥವಾ ಅಶುಭ ಅಂತ ಹೇಳುವಂತಹ ಒಂದು ವ್ಯವಸ್ಥೆಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ದಿನವಿಶೇಷತೆಗಳು ಇವತ್ತಿನ ದಿನ ಇಲ್ಲ ಅತ್ಯಂತ ಶುಭಕರವಾಗಿರತಕ್ಕಂಥ ಚತುರ್ಥಿ ತಿಥಿ ಇಷ್ಟನ್ನು ಮಾತ್ರ ದಿನವಿಶೇಷತೆಯಲ್ಲಿ ನಾವು ತಿಳಿಸ್ತಾ ಇನ್ನು ದ್ವಾದಶ ರಾಶಿಗಳತ್ತ ಚಿತ್ತವನ್ನು ಹರಿಸೋಣಂತೆ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಮಾನಸಿಕವಾಗಿರತಕ್ಕಂಥ ಒಂದು ಒತ್ತಡದ ಸ್ಥಿತಿಗತಿಗಳನ್ನು ಅನುಭವಿಸ್ತಕ್ಕಿದ್ದೀರಿ ಇನ್ನು ಪಾರ್ಟ್ನರ್ಶಿಪ್ ವ್ಯವಹ ವ್ಯವಹಾರದಲ್ಲಿ ಮೋಸ ಹೋಗ್ತಕ್ಕಂಥ ಒಂದು ಸೂಚನೆಗಳಿದೆ ಜಾಗ್ರತೆ ಇನ್ನು ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕಂಡುಕೊಳ್ತಕ್ಕಂಥ ಒಂದು ಸಾಧ್ಯ ಸಾಧ್ಯತೆಗಳನ್ನು ಕೂಡ ಹಾಕುವ ಹಾಗೆ ಇಲ್ಲ ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಇನ್ನು ಶುಭ ಸಂಖ್ಯೆಯಾಗಿ ಇವತ್ತಿನ ಒಂದು ಸಹ ಒಂಬತ್ತನ್ನು ಮುಂದಿಟ್ಟು ವ್ಯವಹರಿಸ್ತಕ್ಕಂಥದ್ದು ಶುಭವರ್ಣವಾಗಿ ಹಳದಿ ಬಣ್ಣವನ್ನು ಉಪಯೋಗಿಸತಕ್ಕಂಥದ್ರಿಂದ ಮೇಷರಾಶಿಯವರಿಗೆ ಶುಭವಿದೆ ಇನ್ನು ವೃಷಭರಾಶಿ ವೃಷಭರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಮಕ್ಕಳಿಂದ ಸಹಾಯ ಸಹಕಾರಗಳು ಪಾಲಕರುಗಳಿಗೆ ದೊರಕತಕ್ಕಂಥ ಒಂದು ಸುದಿನ ಇನ್ನು ಆರ್ಥಿಕವಾಗಿರತಕ್ಕಂಥ ಒಂದು ಪರಿಸ್ಥಿತಿ ಉತ್ತಮವಾಗಿ ಇರುತ್ತೆ ಇವತ್ತಿನ ಇವತ್ತಿನಿಸ್ತಾ ಇನ್ನು ಆಸ್ತಿ ಕಲಹಗಳು ಅಂತ್ಯಗೊಳ್ಳತಕ್ಕಂಥ ಒಂದು ಸೂಚನೆಗಳು ದೊರಕತಕ್ಕಂಥದ್ದು ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಮನೆ ದೇವರ ಮೂಲಮಂತ್ರ ಜಪಾನುಷ್ಠಾನವನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಶುಭ ಸಂಖ್ಯೆಯಾಗಿ ಐದನ್ನು ಶುಭ ವರ್ಣವಾಗಿ ಬಿಳಿ ಬಣ್ಣವನ್ನು ಉಪಯೋಗಿಸ್ತಕ್ಕಂಥದ್ದರಿಂದ ಶುಭ ಉಂಟು ಇನ್ನು ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಸಮಯಾವಕಾಶಗಳು ದೊರಕ್ತಕ್ಕಂಥದ್ದು ಇನ್ನು ಮೋಸ ಹೋಗ್ತಕ್ಕಂಥ ಒಂದು ಸಂಭವ ಹೆಚ್ಚಾಗಿರ್ತಕ್ಕಂಥದ್ದರಿಂದ ಸ್ವಲ್ಪ ಮಟ್ಟಿಗೆ ಮೈಯೆಲ್ಲ ಕಣ್ಣಾಗಿ ವ್ಯವಹರಿಸತಕ್ಕಂಥದ್ದು ಉತ್ತಮ ಅಂತ ಹೇಳ್ತಾ ಮಾನಸಿಕವಾಗಿರತಕ್ಕಂಥ ಒಂದು ಅಶಾಂತತೆಯನ್ನು ಕೂಡ ಕಂಡುಕೊಳ್ಳೋದಿಕ್ಕಿದ್ದೀರಿ ದೋಷಗಳ ಪರಿಹಾರಾರ್ಥವಾಗಿ ಗೋ ಮಾತೆಗೆ ಗೋಗ್ರಾಸವನ್ನು ಸಮರ್ಪಿಸಿ ಗೋವಿಗೇನಾದರೂ ತಿನ್ನಲಿಕ್ಕೆ ಆಹಾರಾದಿಗಳನ್ನು ನೀಡಿ ಶುಭವಾಗುತ್ತೆ ಅಂತ ಹೇಳ್ತಾ ಶುಭ ವರ್ಣವಾಗಿ ವರ್ಣವನ್ನು ಶುಭ ಸಂಖ್ಯೆಯಾಗಿ ಎಂಟನ್ನು ಮುಂದಿಟ್ಟು ವ್ಯವಹರಿಸ್ತಕ್ಕಂಥದರಿಂದ ಖಂಡಿತವಾಗಿಯೂ ನಿಮ್ಮಗಳಿಗೆ ಶುಭ ಉಂಟು ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ವಿವಾಹಾಕಾಂಕ್ಷೆಗಳಿಗೆ ಶುಭದ ಒಂದು ಸೂಚನೆಗಳಿದ್ದರೆ ಇವತ್ತಿನ ದಿವಸ ಹೂಡಿಕೆಗೆ ಸುಸಮಯವಾಗಿರುವಂಥದ್ದು ಎಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅಂತಂದರೆ ಖಂಡಿತವಾಗಿಯೂ ಸ್ವಲ್ಪ ಮಟ್ಟಿಗೆ ಆಲೋಚನೆಯನ್ನು ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿದಲ್ಲಿ ಖಂಡಿತವಾಗಿಯೂ ಮುಂದಿನ ದಿನಮಾನಗಳಲ್ಲಿ ಇದರಿಂದ ಲಾಭಾಂಶವನ್ನು ಕಂಡುಕೊಳ್ಳಲಿಕ್ಕಿದ್ದೀರಿ ಇನ್ನು ತೀರ್ಥಯಾತ್ರೆಯ ಬಗ್ಗೆಗೆ ಮನೆಯಲ್ಲಿ ಆಲೋಚನೆಗಳನ್ನು ಮಾಡತಕ್ಕಂಥ ಒಂದು ಸಾಧ್ಯ ದೋಷಗಳ ಪರಿಹಾರಾರ್ಥವಾಗಿ ದಕ್ಷಿಣಾಮೂರ್ತಿ ಮಂತ್ರವನ್ನು ಪಠನೆಯನ್ನು ಮಾಡುವುದರ ಮುಖೇನವಾಗಿ ಶುಭ ಸಂಖ್ಯೆಯಾಗಿ ಇವತ್ತಿನ ದಿವಸ ಎರಡನ್ನು ಶುಭ ವರ್ಣವಾಗಿ ಹಳದಿ ಬಣ್ಣವನ್ನು ಉಪಯೋಗಿಸಿಕೊಳ್ಳಿ ಶುಭವಾಗುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ವಿನಾಕಾರಣ ಸ್ವಲ್ಪ ಮಟ್ಟಿಗೆ ಭಯ ದುಃಖಗಳು ಉಂಟಾಗ್ತಕ್ಕಂಥ ಒಂದು ದಿನ ಇನ್ನು ಕಲಾವಿದರಿಗೆ ಶುಭದ ಒಂದು ಸೂಚನೆಗಳನ್ನೇ ಸೂಚಿಸ್ತಾ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿಯೂ ಯಶಸ್ಸು ನಿಮ್ಮ ಪಾಲಿಗೆ ಇರುತ್ತೆ ದೋಷಗಳ ಪರಿಹಾರಾರ್ಥವಾಗಿ ವಿಘ್ನೇಶ್ವರನಿಗೆ ಗರಿಕೆಯನ್ನು ಸಮರ್ಪಿಸಿ ಪೂಜೆಯನ್ನು ಮಾಡಿಕೊಳ್ಳಿ ಶುಭ ಸಂಖ್ಯೆಯಾಗಿ ಒಂಬತ್ತನ್ನು ಶುಭ ವರ್ಣವಾಗಿ ಹಸಿರು ಬಣ್ಣವನ್ನು ಉಪಯೋಗಿಸ್ತಕ್ಕಂಥದರಿಂದ ಶುಭವಿದೆ ಇನ್ನು ಕನ್ಯಾರಾಶಿ ಕನ್ಯಾ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆಯ ಒಂದು ಸೂಚನೆಗಳಿದ್ದರೆ ನೌಕರಾದಿ ವರ್ಗದವರಿಗೆ ಭಡ್ತಿಯೂ ದೊರಕತಕ್ಕಂಥ ಒಂದು ಸುದಿನ ಇನ್ನು ವಾಹನ ಚಲಾಯಿಸ್ತಕ್ಕಂಥ ಒಂದು ವಿಚಾರದಲ್ಲಿ ಮಾತ್ರ ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಸಂಕಷ್ಟರ ಮಹಾಗಣಪತಿಯ ಆರಾಧನೆಯನ್ನು ಮಾಡಿಕೊಳ್ಳುವುದರ ಮುಖೇನವಾಗಿ ಶುಭ ಸಂಖ್ಯೆಯಾಗಿ ಎಂಟನ್ನು ಶುಭ ವರ್ಣವಾಗಿ ಕೆಂಪು ಬಣ್ಣವನ್ನು ಉಪಯೋಗಿಸ್ತಕ್ಕಂಥದರಿಂದ ಶುಭವಿರುತ್ತೆ ಇನ್ನು ತುಲಾರಾಶಿ ತುಲಾರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಆಹಾರಾದಿಗಳಲ್ಲಿ ವ್ಯತ್ಯಾಸ ಉಂಟಾಗ್ತಕ್ಕಂಥ ಒಂದು ಸೂಚನೆಗಳಿದೆ ಇನ್ನು ಹಣಕಾಸಿನ ಒಂದು ತೊಡಕು ಕೂಡ ಹೆಚ್ಚಾಗಿ ಇವತ್ತಿನ ವತ್ತಿನಸ ನಿಮ್ಮನ್ನು ಬಾಧಿಸುತ್ತೆ ಇನ್ನು ವೃತ್ತಿ ಜೀವನದಲ್ಲಿ ಬಲವಿದೆ ಹೇಳ್ತಕ್ಕಂಥ ಒಂದು ಸೂಚನೆಯನ್ನು ನೀಡುತ್ತಾ ದೋಷಗಳ ಪರಿಹಾರಾರ್ಥವಾಗಿ ನವಧಾನ್ಯವನ್ನು ದಾನವನ್ನಾಗಿ ನೀಡುವುದರ ಮುಖೇನವಾಗಿ ಶುಭ ಸಂಖ್ಯೆಯಾಗಿ ಐದನ್ನು ಶುಭ ವರ್ಣವಾಗಿ ಕಪ್ಪು ಬಣ್ಣವನ್ನು ಉಪಯೋಗಿಸ್ತಕ್ಕಂಥದರಿಂದ ಶುಭವಿರುತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಶಿಕ್ಷಣಾದಿ ವರ್ಗದವರಿಗೆ ಅನುಕೂಲತೆಗಳು ದೊರಕ್ತಕ್ಕಂಥದ್ದು ಇನ್ನು ಕುಟುಂಬದವರೊಡನೆ ದೇವತಾ ದರ್ಶನವನ್ನು ಮಾಡಿಕೊಳ್ತಕ್ಕಂಥ ಒಂದು ಯೋಗ ಫಲಗಳಿದ್ದರೆ ಆರೋಗ್ಯದಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿಗೆ ಚೇತರಿಕೆಯನ್ನು ಕಂಡುಕೊಳ್ಳಲಿಕ್ಕಿದ್ದೀರಿ ಇನ್ನು ದೋಷಗಳ ಪರಿಹಾರಾರ್ಥವಾಗಿ ಮಂಜುನಾಥೇಶ್ವರ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಶುಭ ಸಂಖ್ಯೆಯಾಗಿ ಒಂಬತ್ತನ್ನು ಶುಭ ವರ್ಣವಾಗಿ ಕೇಸರಿ ಬಣ್ಣವನ್ನು ಉಪಯೋಗಿಸ್ತಕ್ಕಂಥದ್ದರಿಂದ ಶುಭವಿರುತ್ತೆ ಇನ್ನು ಧನುರಾಶಿ ಧನು ಜನಿಸಿರ್ತಕ್ಕಂಥವರಿಗೆ ಕ್ಯಾಂಟೀನ್ ವ್ಯವಹಾರದಲ್ಲಿ ಉತ್ತಮವಾಗಿರ್ತ ಉತ್ತಮವಾಗಿರತಕ್ಕಂಥ ಒಂದು ಆದಾಯದ ಹರಿವು ದೊರಕತಕ್ಕಂಥದ್ದು ಇನ್ನು ಪುಸ್ತಕ ಅಂಗಡಿ ವ್ಯಾಪಾರಸ್ಥರಿಗೆ ಉತ್ತಮವಾಗಿರತಕ್ಕಂಥ ಒಂದು ಲಾಭಾಂಶವಿದೆ ಅದೇ ಪ್ರಕಾರವಾಗಿ ಲೇವಾದೇವಿ ವ್ಯವಹಾರದಲ್ಲಿ ಸರಾಸರಿಯಾಗಿರತಕ್ಕಂಥ ಒಂದು ಲಾಭಾಂಶದ ಒಂದು ಸೂಚನೆಯನ್ನೇ ಸೂಚಿಸ್ತಾ ದೋಷಗಳ ಪರಿಹಾರಾರ್ಥವಾಗಿ ಮನೆಯಲ್ಲಿ ತುಪ್ಪದ ದೀಪವನ್ನು ಬೆಳಗಿ ನಮಸ್ಕರಿಸಿಕೊಳ್ಳಿ ಶುಭವಾಗುತ್ತೆ ಇನ್ನು ಶುಭ ಸಂಖ್ಯೆಯಾಗಿ ಒಂಬತ್ತನ್ನು ಶುಭವರ್ಣವಾಗಿ ತಾಮ್ರದ ವರ್ಣವನ್ನು ಬಂಗಾರದ ಬಣ್ಣವನ್ನು ಬ ಬಳಸ್ತಕ್ಕಂಥದ್ರಿಂದ ಶುಭ ಉಂಟಾಗುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಗಾಯಕಾದಿ ವರ್ಗದವರಿಗೆ ಅತ್ಯಂತ ಸುಸಂದರ್ಭವಾಗಿರುವಂಥದ್ದು ಒಳ್ಳೆಯ ಸಮಯವು ಇವತ್ತಿನ ಸಹ ಹೌದು ಅಂತ ಹೇಳ್ತಾ ಇನ್ನು ಕವಿಗಳಿಗೆ ಅತ್ಯುನ್ನತವಾಗಿರತಕ್ಕಂಥ ಒಂದು ಸಮಯ ಬರಹಗಾರರಿಗೂ ಅಷ್ಟೇ ತುಂಬ ಒಳ್ಳೆಯ ರೀತಿಯಾಗಿರತಕ್ಕಂಥ ಒಂದು ಸಮಯ ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಪೂಜೆಯನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಇವತ್ತಿನ ಶುಭ ಸಂಖ್ಯೆಯಾಗಿ ನಾಲ್ಕನ್ನು ಶುಭ ವರ್ಣವಾಗಿ ಹಸಿರು ಬಣ್ಣವನ್ನು ಉಪಯೋಗಿಸ್ತಕ್ಕಂಥದ್ರಿಂದ ಶುಭ ಉಂಟು ಇನ್ನು ಕುಂಭರಾಶಿ ಕುಂಭರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಹೊಸ ಜನರ ಭೇಟಿಯಾಗ್ತಕ್ಕಂಥ ಒಂದು ಸುದಿನ ಇನ್ನು ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆಯ ಒಂದು ಯೋಗ ಫಲಗಳಿದ್ದರೆ ಕೃಷಿಕರ ಆದಾಯದಲ್ಲಿಯೂ ವೃದ್ಧಿ ಆಗ್ತಕ್ಕಂಥದ್ದು ಹೆಚ್ಚಳ ಉಂಟಾಗ್ತಕ್ಕಂಥ ಒಂದು ಸೂಚನೆಗಳಿದ್ದರೆ ದೋಷಗಳ ಪರಿಹಾರಾರ್ಥವಾಗಿ ಗಣಪತಿಗೆ ಮೋದಕವನ್ನು ಸಮರ್ಪಿಸಿ ಶುಭವಾಗುತ್ತೆ ಶುಭ ಸಂಖ್ಯೆಯಾಗಿ ಎಂಟನ್ನು ಶುಭ ವರ್ಣವಾಗಿ ನೀಲಿ ಬಣ್ಣವನ್ನು ಉಪಯೋಗಿಸ್ತಕ್ಕಂಥದ್ದರಿಂದ ಶುಭ ಉಂಟು ಇನ್ನು ಕೊನೆಯ ರಾಶಿಯಾಗಿ ಮೀನರಾಶಿ ಮೀನರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಮರದ ವ್ಯಾಪಾರದಲ್ಲಿ ಅಧಿಕವಾಗಿರತಕ್ಕಂಥ ಒಂದು ಪರಿಶ್ರಮವನ್ನು ಪಡಬೇಕಾದೀತು ಇನ್ನು ಕಟ್ಟಡ ವ್ಯಾಪಾರಸ್ಥರಿಗೆ ಅಲ್ಪ ಪರಿಶ್ರಮ ಉಂಟಾಗ್ತಕ್ಕಂಥ ಒಂದು ಸೂಚನೆಗಳಿದ್ದರೆ ಷೇರು ವ್ಯಾಪಾರದಲ್ಲಿ ಅನುಕೂಲತೆಗಳನ್ನು ಕಂಡುಕೊಳ್ಳಲಿಕ್ಕಿದ್ದೀರಿ ದೋಷಗಳ ಪರಿಹಾರಾರ್ಥವಾಗಿ ಭಸ್ವವನ್ನು ಈಶ್ವರನಿಗೆ ಅರ್ಚಿಸಿ ಸಮರ್ಪಿಸಿ ಶುಭವಾಗುತ್ತೆ ಅಂತ ಹೇಳ್ತಾ ಶುಭ ಸಂಖ್ಯೆಯಾಗಿ ಎಂಟನ್ನು ಶುಭ ವರ್ಣವಾಗಿ ಕೆಂಪು ಬಣ್ಣವನ್ನು ಉಪಯೋಗಿಸಿ ಇವತ್ತಿನ ಒಂದು ಸಹ ಶುಭ ಉಂಟಾಗುತ್ತೆ ದ್ವಾದಶ ರಾಶಿಗಳಲ್ಲಿ ಜನಿಸಿರತಕ್ಕಂಥವರಿಗೆ ಒಂದು ವಿಶೇಷವಾಗಿರತಕ್ಕಂಥ ಮಹಾವಿಷ್ಣುವಿನ ಈ ಒಂದು ಶ್ಲೋಕದ ಉಪದೇಶವನ್ನು ನೀಡ್ತೇನೆ ಸಾಧ್ಯವಾದರೆ ಈ ಒಂದು ಶ್ಲೋಕವನ್ನು ಇವತ್ತಿನ ಒಂದು ಸಹ ಅನುಸಂಧಾನವನ್ನು ಮಾಡತಕ್ಕಂಥದರಿಂದ ಶುಭ ಉಂಟಾಗುತ್ತೆ ಧೇನುಕಾರಿಷ್ಟಕೋ ನಿಷ್ಟೇಷಿಣ ಕೇಶಿಹಾಕೃದ್ವಂಶಿಕಾ ಪೂತನಾ ಕೋಪಕಸ್ಸೂರಜಾಖೇಲನೋ ಬಾಲಗೋಪಾಲಕಾತು ಮಾಂ ಸರ್ವದಾ ದ್ವಾದಶ ರಾಶಿಗಳಲ್ಲಿ ಜನಿಸಿರತಕ್ಕಂತಹ ತಮಗೆಲ್ಲರಿಗೂ ಕೂಡ ಆ ಆದಿತ್ಯಾದ ನವಗ್ರಹ ದೇವತೆಗಳ ಸಂಪೂರ್ಣವಾದಂತಹ ಅನುಗ್ರಹ ದೃಷ್ಟಿಯು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ರಕ್ಷಿಸಲಿ ಸರ್ವೇ ಜನಾ ಸುಖಿನೋಭವಂತು ಅಂತ ಆಶಿಸ್ತಾ ವೀಕ್ಷಕರೇ ಕಾರ್ಯಕ್ರಮದ ಕೊನೆಯ ಭಾಗದತ್ತ ನಾವು ಹೋಗ್ತಾ ಇದ್ದೀವಿ ಹಾಗಿದ್ದರೆ ಇವತ್ತಿನ ದಿವಸ ಜ್ಯೋತಿಷ್ಯ ವಿಚಾರಧಾರೆ ಧಾರ್ಮಿಕ ವಿಚಾರಧಾರೆಯಲ್ಲಿ ಜ್ಯೋತಿಷ್ಯದ ಮುಹೂರ್ತದ ಒಂದು ಚಿಂತನೆಯನ್ನು ನಾವು ಈಗ ಕೆಲವು ದಿವಸಗಳಿಂದ ಮಾತಾ ಮಾಡ್ತಾ ಅಲ್ವೇ ಹಾಗಿದ್ದರೆ ಯಾವ ತಿಥಿ ಯಾವ ನಕ್ಷತ್ರ ಯಾವ ಯೋಗಾದಿಗಳು ಒಳ್ಳೆ ಒಳ್ಳೆಯದು ಅಥವಾ ಯಾವುದು ಕೆಡುಕು ಇತ್ಯಾದಿ ವಿಚಾರವನ್ನು ಮಾತಾಡ್ತಾ ಇವತ್ತಿನ ದಿವಸ ಶುಭ ಅಥವಾ ಅಶುಭಾದಿವಾಸರಗಳ ಒಂದು ಚಿಂತನೆಯನ್ನು ಮಾಡ್ತಾ ಇದ್ದೇವೆ ಶುಭ ವಾರ ಯಾವುದು ಈ ಏಳು ವಾರಗಳಲ್ಲಿ ಎಲ್ಲ ವಾರವೂ ಶ್ರೇಷ್ಠವೇ ಅಥವಾ ಎಲ್ಲ ವಾರವೂ ಕೂಡ ಕನಿಷ್ಠವೇ ಅಂತ ಚಿಂತಿಸಿದರೆ ಜ್ಯೋತಿಷ್ಯ ಶಾಸ್ತ್ರಜ್ಞರು ಬಹಳ ಸ್ಪಷ್ಟವಾಗಿ ಉಲ್ಲೇಖವನ್ನು ನೀಡುತ್ತಾರೆ ಆಧಾರವನ್ನು ನೀಡುತ್ತಾರೆ ಖಂಡಿತವಾಗಿಯೂ ಈ ವಾರಗಳಲ್ಲಿ ಎಲ್ಲವೂ ಕೂಡ ಶುಭದ ಒಂದು ಸೂಚನೆಯನ್ನೇ ಕೊಟ್ಟರೆ ಈ ಮೂರು ವಾರಗಳನ್ನು ಬಿಡ್ತಕ್ಕಂಥದ್ದು ಅಶುಭದ ಒಂದು ಸೂಚನೆ ಅಂತ ಹೇಳ್ತೇವೆ ಅದರಲ್ಲಿ ಒಂದು ವಿಶೇಷವಾದಂತಹ ಒಂದು ವಿಷಯವೂ ಕೂಡ ಇದೆ ಅದು ಏನು ಹೇಳ್ತಕ್ಕಂಥದ್ದನ್ನು ಹೇಳ್ತೇನೆ ತತ್ಪೂರ್ವದಲ್ಲಿ ಶುಭ ವಾಸರಗಳು ಯಾವುದು ಅಶುಭಾದಿ ವಾಸರಗಳು ಯಾವುದು ಅಂತ ನಾವು ಚಿಂತಿಸುದನ್ನು ನೋಡಿ ಚಂದ್ರಭಾರ್ಗವಸೋಮೇಜ್ಯ ವಾರಾಶುಭಕರಾ ಸ್ಮೃತ ಭಾನುಭೌಮ ಶನೀನಾಂದ್ಯಾಸ್ತಥ ಹಾಗಿದ್ರೆ ಈ ಶ್ಲೋಕವನ್ನೇ ನಾನು ಯಾಕೆ ಹೇಳ್ತೇನೆ ಅಂತಂದರೆ ಎಷ್ಟೋ ಜನ ನೋಡ್ತಾ ಇರತಕ್ಕಂಥ ಒಂದು ವೀಕ್ಷಕರು ಒಂದಲ್ಲ ಎರಡಲ್ಲ ನಾಲ್ಕಲ್ಲ ಹತ್ತು ಸಾರಿ ಈ ಒಂದು ಶ್ಲೋಕವನ್ನು ರಿಫಿಟ್ ಮಾಡಿ ಕೇಳಿಬಿಟ್ರೆ ಖಂಡಿತವಾಗಿ ಒಂದು ಶ್ಲೋಕವು ಮನದಟ್ಟಾಯಿತು ಅಂತಂದರೆ ಯಾವುದೇ ಒಂದು ವಿಚಾರವನ್ನು ಕೂಡ ನೆನಪಿಟ್ಟುಕೊಳ್ತಕ್ಕಂಥದ್ದು ಅತ್ಯಂತ ಸುಲಭ ಅಲ್ಲವೇ ಹಾಗಾಗಿ ಪ್ರತಿಯೊಂದು ವಿಚಾರಕ್ಕೂ ಕೂಡ ಶ್ಲೋಕದ ಆಧಾರದ ಒಂದು ರೂಪದಲ್ಲೇ ನಾನು ಹೇಳಿ ತದನಂತರದಲ್ಲಿ ಅದರ ಅರ್ಥವನ್ನು ಕೂಡ ಹೇಳ್ತಾ ಇದ್ದೇನೆ ನೋಡಿ ಶುಭವಾಸರಗಳು ಯಾವುದು ಅಶುಭಾದಿವಾಸರಗಳು ಯಾವುದು ಹೇಳ್ತಕ್ಕಂಥದನ್ನು ಒಂದು ಶ್ಲೋಕದ ಒಂದನೇ ಪಾದದಲ್ಲಿ ಅಶುಭ ಶುಭದ ಒಂದು ವಾರಗಳ ಒಂದು ಸೂಚನೆಯನ್ನು ಕೊಟ್ಟರೆ ತದನಂತರದ ಉತ್ತರಾರ್ಧದಲ್ಲಿ ಶ್ಲೋಕದ ಉತ್ತರಾರ್ಧದಲ್ಲಿ ಅಶುಭಾದಿ ವಾರಗಳ ಚಿಂತನೆಯನ್ನು ಈ ಒಂದು ಶ್ಲೋಕದಲ್ಲಿ ಹೇಳ್ತೇವೆ ಅದೇ ರೀತಿಯಲ್ಲಿ ನೋಡಿ ಚಂದ್ರ ಭಾರ್ಗವ ಸೋಮೇಜ್ಯ ವಾರಾ ವಾರಾತ್ ಶುಭಕರ ಸ್ಮೃತಾ ಈ ನಾಲ್ಕು ವಾರಗಳು ಅತ್ಯಂತ ಶುಭ ಫಲವನ್ನು ಒಂದು ವಾರಗಳು ನೋಡಿ ಚಂದ್ರ ಭಾರ್ಗವ ಸೋಮ ಇಜ್ಜ್ಯ ಇಷ್ಟು ಈ ನಾಲ್ಕು ವಾರಗಳ ಒಂದು ಚಿಂತನೆ ಸೋಮವಾರ ಶುಕ್ರವಾರ ಬುಧವಾರ ಮತ್ತು ಗುರುವಾರ ಈ ನಾಲ್ಕು ವಾರಗಳು ಅತ್ಯಂತ ವಾರಗಳಲ್ಲೇ ಶ್ರೇಷ್ಠತಮವಾಗಿರತಕ್ಕಂಥ ಒಂದು ವಾರಗಳು ಅಂತ ಹೇಳ್ತೇವೆ ಹಾಗಿದ್ದರೆ ಈ ತದನಂತರದಲ್ಲಿ ಹೇಳ್ತಕ್ಕಂಥ ಮೂರು ವಾರಗಳು ವರ್ಜ್ಯ ಬಿಡಬೇಕು ಅಥವಾ ಒಳ್ಳೆಯ ವಾರವಲ್ಲ ಯಾವುದೇ ರೀತಿಯಾಗಿರ್ತಕ್ಕಂಥ ಶುಭ ಕೆಲಸಗಳಿಗೆ ಅದು ಒಳ್ಳೆಯ ಒಳ್ಳೆಯದಲ್ಲ ಅಂತ ಹೇಳ್ತೇವೆ ಹಾಗಿದ್ದರೆ ಅದರಲ್ಲಿ ಯಾವುದು ಬರುತ್ತೆ ನೋಡಿ ಮಂಗಳವಾರ ಮತ್ತು ಶನಿವಾರ ಮತ್ತೆ ಭಾನುವಾರ ಎಷ್ಟೋ ಜನ ಅಂದ್ಕೊಳ್ತೀರಿ ಭಾನುವಾರ ಹಲವು ಜನ ಗೃಹ ಪ್ರವೇಶಾದಿ ಮುಹೂರ್ತವನ್ನು ಇಟ್ಕೊಳ್ತೀರಿ ವಿವಾಹಾದಿ ಮುಹೂರ್ತಗಳನ್ನು ಇಟ್ಕೊಳ್ತೀರಿ ಹಾಗಿದ್ರೆ ಇಲ್ಲಿ ಶಾಸ್ತ್ರಕಾರರು ಭಾನುವಾರ ವರ್ಜ್ಯ ಅಂತ ಹೇಳಿದಾರಲ್ವೋ ಅಂತಂದರೆ ಖಂಡಿತವಾಗಿಯೂ ವರ್ಜ್ಯವೇ ಹೌದಾದರೂ ಕೂಡ ಒಂದು ಮುಹೂರ್ತಗಳ ಒಂದು ಚಿಂತನೆಯಲ್ಲಿ ಕೆಲವೊಂದಿಷ್ಟು ಶುಭಗಳನ್ನು ಕೂಡ ನಾವು ಚಿಂತಿಸ್ತೇವೆ ನಮ್ಮ ಅನುಕೂಲತೆಗಳನ್ನು ನೋಡಿಯೇ ಮುಹೂರ್ತದ ಒಂದು ಚಿಂತನೆಯನ್ನು ಮಾಡ್ತಾ ಇರಂತೆ ಹಾಗಿದ್ದರೆ ಅಂತಹ ಒಂದು ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಕೂಡ ರಜಾದಿನವಾಗಿರೋದರಿಂದ ಭಾನುವಾರ ರವಿವಾಸರ ಶ್ರೇಷ್ಠವಾಗಿರತಕ್ಕಂಥ ಒಂದು ವಾಸರ ಹೇಳ್ತಕ್ಕಂಥ ಒಂದು ಕಲ್ಪನೆ ಇದೆ ಆದರೆ ಶಾಸ್ತ್ರ ಹೇಳುತ್ತೆ ವಾರಾದಿ ಚಿಂತನೆಗಳಲ್ಲಿ ಇನ್ನೆಲ್ಲ ಪಂಚಾಂಗ ಶುದ್ಧಿ ಇದ್ದಾಗ ಆ ಒಂದು ವಾರವನ್ನು ಗಣನೆಗೆ ತೆಗೆದುಕೊಳ್ಳಬಹುದು ಬಿಟ್ಟರೆ ಇಲ್ಲ ಅಂತಂದರೆ ಭಾನುವಾರವಾದರೂ ಕೂಡ ಅದನ್ನು ವರ್ಜಿಸಬೇಕಾಗುತ್ತೆ ಹೇಳ್ತಕ್ಕಂಥ ಒಂದು ಸೂಚನೆಯನ್ನು ಕೊಡುತ್ತೆ ಅರ್ಥಾತ್ ಈ ನಾಲ್ಕು ವಾರಗಳು ಶುಭದ ಸೂಚನೆ ವಿಶೇಷವಾಗಿ ಸೋಮವಾರ ಬುಧವಾರ ಗುರುವಾರ ಮತ್ತು ಶುಕ್ರವಾರ ಶುಭವಾಸರವಾದರೆ ಮಂಗಳವಾರ ಮತ್ತು ಶನಿವಾರ ಮತ್ತು ಭಾನುವಾರ ಭಾನುವಾರಾದಿಗಳನ್ನು ಅಶುಭವಾಗಿರತಕ್ಕಂಥ ಒಂದು ವಾಸರ ಅಂತ ಕರೀತೇವೆ ವಾರ ಅಂತ ಹೇಳ್ತೇವೆ ಹಾಗಿದ್ದರೆ ಈ ಒಂದು ಶ್ಲೋಕದ ಮುಖೇನವಾಗಿ ನಮಗೆ ಸ್ಪಷ್ಟವಾಗುತ್ತೆ ಮುಹೂರ್ತದ ಒಂದು ಚಿಂತನೆ ಹೀಗೆ ಪ್ರತಿನಿತ್ಯವೂ ಕೂಡ ನಾವು ಒಂದೊಂದು ಹೊಸ ಹೊಸ ವಿಚಾರಗಳನ್ನು ಈ ಒಂದು ಧಾರ್ಮಿಕ ವಿಚಾರಧಾರೆಯಲ್ಲಿ ತಿಳಿಸ್ಕೊಡ್ತಾ ಇರ್ತೇವೆ ಪ್ರತಿನಿತ್ಯವೂ ಕೂಡ ದಿನ ಭವಿಷ್ಯ ಯಾಕೆ ನಾವು ನೋಡಬೇಕು ಹೇಳ್ತಕ್ಕಂಥ ಒಂದು ಮನಸ್ಥಿತಿಗಳಲ್ಲಿ ಎಷ್ಟೋ ಜನ ಇದ್ದರೆ ಈ ಒಂದು ಧಾರ್ಮಿಕ ದಿನ ಭವಿಷ್ಯ ಕಾರ್ಯಕ್ರಮವನ್ನು ವೀಕ್ಷಿಸ್ತಕ್ಕಂಥದ್ರಿಂದ ಈ ರೀತಿಯಾಗಿರತಕ್ಕಂಥ ಹತ್ತು ಹಲವು ವಿಚಾರಗಳನ್ನು ನೀವು ಕೂಡ ತಿಳಿಸ್ ನಿಮ್ಮ ಮಕ್ಕಳಿಗೂ ಕೂಡ ತಿಳಿ ಹೇಳಬಹುದು ಆಧ್ಯಾತ್ಮಿಕತೆಯ ಧಾರ್ಮಿಕತೆಯ ಜ್ಯೋತಿಷ್ಯದ ಹಲವು ವಿಚಾರಗಳನ್ನಿಟ್ಟೆ ಈ ಒಂದು ಧಾರ್ಮಿಕ ವಿಚಾರಧಾರೆಯಲ್ಲಿ ಪ್ರತಿನಿತ್ಯವೂ ಕೂಡ ಮಾತಾಡ್ತಾ ಇರತಕ್ಕಂಥದ್ದು ಇವತ್ತಿನ ದಿನವಿಶೇಷತೆಯಾಗಿದ್ದಿದ್ರೆ ನಾಳೆ ಇನ್ನೊಂದು ಹೊಸ ವಿಚಾರ ಅಂತ ಹೇಳ್ತಾ ವೀಕ್ಷಕರೇ ನಮ್ಮ ಭೇಟಿಗೆ ಅವಕಾಶ ಇದೇ ತಿಂಗಳು ಹದಿನೆಂಟನೇ ತಾರೀಕು ಮೈಸೂರು ಮಹಾನಗರದಲ್ಲಿ ನಮ್ಮದು ಆಫೀಸ್ ಇದೆ ಅಲ್ಲಿ ನೇರವಾಗಿ ಬಂದು ಭೇಟಿಯಾಗಬಹುದು ಇಲ್ಲ ಅಂತಂದರೆ ಬೆಂಗಳೂರಿನಲ್ಲಿ ನಮ್ಮದು ಎರಡು ಆಫೀಸ್ ಇದೆ ಎಂ ಜಿ ರೋಡ್ ಮತ್ತು ಪೀಣ್ಯದಲ್ಲಿ ಯಾರಿಗಾದರೂ ನಮ್ಮನ್ನು ಭೇಟಿಯಾಗಬೇಕು ಜ್ಯೋತಿಷ್ಯದ ಒಂದು ವಿಚಾರಕ್ಕೋ ಆಧ್ಯಾತ್ಮಿಕ ಧಾರ್ಮಿಕತೆಯ ಒಂದು ವಿಚಾರದಲ್ಲಿ ನಮ್ಮನ್ನು ಭೇಟಿಯಾಗಬೇಕು ಅಂತಂದರೆ ಖಂಡಿತವಾಗಿಯೂ ಧಾರ್ಮಿಕ ಸಂಸ್ಥೆಗೆ ಕರೆ ಮಾಡಿ ನಮ್ಮ ಅಪಾಯಿಂಟ್ಮೆಂಟನ್ನು ಬುಕ್ ಮಾಡ್ಕೊಳ್ಬೋದು ಅಂತ ಹೇಳ್ತಕ್ಕಂಥ ಒಂದು ಸೂಚನೆಯನ್ನು ನೀಡ್ತಾ ನಮ್ಮ ಧಾರ್ಮಿಕ ಸಂಸ್ಥೆಯ ಆಶ್ರಯದಲ್ಲಿ ನಮ್ಮ ನೇತೃತ್ವ ಮತ್ತು ನಮ್ಮ ಮಾರ್ಗದರ್ಶನದಲ್ಲಿ ಇದೇ ಹನ್ನೊಂದನೇ ತಾರೀಕಿಂದ ಪ್ರಾರಂಭವಾಗಿರುವಂಥದ್ದು ಇಪ್ಪತ್ತೈದನೇ ತಾರೀಕಿನ ಪರ್ಯಂತರವಾಗಿ ಮಹಾಲಯ ಅಮಾವಾಸ್ಯೆಯ ಪರ್ಯಂತರವಾಗಿಯೂ ಕೂಡ ಮುಕ್ತಿ ಕ್ಷೇತ್ರವಾಗಿರತಕ್ಕಂತಹ ಶ್ರೀರಂಗಪಟ್ಟಣದಲ್ಲಿ ಮೋಕ್ಷನಾರಾಯಣ ಬಲಿ ತ್ರಿಪಿಂಡಿ ಶ್ರಾದ್ದ ಪ್ರಾಯಶ್ಚಿತ್ತಾದಿ ತಿಲಹೋಮ ಪ್ರೇತೋದ್ಧಾರಾದಿ ಕಾರ್ಯಕ್ರಮಗಳು ನಡೀತಾ ಇದೆ ಯಾರಿಗಾದರೂ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ನಮ್ಮ ಕುಟುಂಬದಲ್ಲಿರುವಂತಹ ಪಿತೃದೋಷವನ್ನು ಪ್ರೇತಬಾಧೆಯನ್ನು ಪರಿಹರಿಸಿಕೊಳ್ಬೇಕು ಅಳತಕ್ಕಂಥವರಿದ್ದರೆ ಖಂಡಿತವಾಗಿಯೂ ನಮ್ಮ ಧಾರ್ಮಿಕ ಸಂಸ್ಥೆಗೆ ಸಂಪರ್ಕಿಸಬಹುದು ಹೇಳ್ತಕ್ಕಂಥ ಒಂದು ಮಾರ್ಗದರ್ಶನವನ್ನು ಸೂಚನೆಯನ್ನು ನೀಡ್ತಾ ನಾಳೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ bye